ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ಸ್ನೇಹಿತರೆ, ನನ್ನ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದ ಸತ್ಯಾಂಶಗಳನ್ನು ನಾವು ಧ್ಯಾನ ಮಾಡುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯದಲ್ಲಿ ನಾವು ನೆಲೆಗೊಂಡು ನಿನಗಾಗಿ ಜೀವಿಸುವಂಥ ಕೃಪೆ ಮಾಡು. ನಿನ್ನ ವಾಕ್ಯವು ಅದು ಸತ್ಯ. ನಿನ್ನ ವಾಕ್ಯವನ್ನು ನಾವು ತಪ್ಪಾಗಿ ಗ್ರಹಿಸಿಕೊಳ್ಳದಂತೆ, ದುರ್ಬೋಧನೆಗಳಿಗೆ ಒಳಗಾಗದಂತೆ, ನಿನ್ನ ವಾಕ್ಯದ ಸತ್ಯ ನೆಲೆಗೊಳ್ಳುವಂತೆ ಕೃಪೆ ಮಾಡು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಅವರ ಅಗತ್ಯತೆಗಳನ್ನು ಬಲ್ಲಂತ ನೀನು ನಿನ್ನ ಚಿತ್ತಾನುಸಾರವಾಗಿ ಅವರನ್ನು ಕರುಣಿಸು. ಯೇಸುಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ನಾವು ಕಳೆದ ಅನೇಕ ವಾರಗಳಿಂದ ಒಬ್ಬ ಮನುಷ್ಯನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟ ನಂತರ ಯಥಾರ್ಥವಾಗಿ ಆತನ ಮಾನಸಾಂತರ ಹೊಂದಿ ಅವನು ಸ್ವಾಮಿಯನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭ ಮಾಡಿದ ನಂತರ ಅವನ ರಕ್ಷಣೆ ಅದು ಕಳೆದು ಹೋಗ್ತದ ಅಥವಾ ಆತನ ಆ ರಕ್ಷಣೆ ಅದು ಶಾಶ್ವತವಾಗಿರುವುದು, ಇವುಗಳ ಬಗ್ಗೆ ನಾವು ಚರ್ಚೆ ಅದರ ಅಧ್ಯಯನ ನಾವು ಮಾಡ್ತಾ ಇದ್ದೇವೆ. ಅನೇಕರು ದೇವರ ವಾಕ್ಯದ ಅನೇಕ ವಚನಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ರಕ್ಷಣೆ ಕಳೆದು ಹೋಗ್ತದೆ ಎಂಬುದಾಗಿ ವಾಕ್ಯ ಬೋಧನೆ ಮಾಡ್ತಾರೆ. ದೇವರ ವಾಕ್ಯದ ವಚನಗಳನ್ನೇ ಅವರು ಉಪಯೋಗಿಸುವುದರಿಂದ ಅನೇಕರು ಗಲಿಬಿಲಿಗೊಳ್ಳುತ್ತಾರೆ. ಆದ್ದರಿಂದ ಈ ಬೋಧನೆ ಮಾಡುವವರು ಉಪಯೋಗ ಮಾಡತಕ್ಕಂಥ ವಚನಗಳನ್ನು ಆದುಕೊಂಡು ಯಾವ ರೀತಿಯಲ್ಲಿ ಈ ವಚನಗಳನ್ನು ತಪ್ಪಾಗಿ ಗ್ರಹಿಸಿಕೊಂಡಿದ್ದಾರೆ ಎಂಬ ವಿವರಣೆಯನ್ನು ನಿಮ್ಮ ಮುಂದೆ ಕೇಳುತ್ತಾ ಬಂದಿದ್ದೇನೆ. ಸುಮಾರು ಇಷ್ಟು ಹೊತ್ತಿನವರೆಗೆ 7 ಅಥವಾ 8 ವಿಷಯಗಳು ನಾನು ನಿಮಗೆ ವಿವರಿಸಿದ್ದೇನೆ. ಇವಾಗ 8 ವಿಷಯಗಳ ನಂತರ 9ನೇ ವಿಷಯಕ್ಕೆ ನಾವು ಬರೋಣ. ಯಾವುದನ್ನು ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ ನಾವಲ್ಲಿ ಒಂದೆರಡು ವಚನಗಳನ್ನು ಓದೋಣ. 31 ಮತ್ತು 32ನೇ ವಚನ ಮತ್ತಾಯನ ಸುವಾರ್ತೆ 12:31-32 ಏನಂತ ಉಂಟಲ್ಲಿ ನೋಡ್ರಿ. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು, ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ.
ಇಂಗ್ಲೀಷಲ್ಲಿ ಏನಂತ ಉಂಟು, ದೇರ್ ಫಾರ್ ಐ ಟೆಲ್ ಯು ಎವ್ರಿ ಸಿನ್ ಆ್ಯಂಡ್ ಬ್ಲಾಸ್ಫೆಮಿ ವಿಲ್ ಬಿ ಫಾರ್ ಗಿವನ್ ಪೀಪಲ್ ಬಟ್ ದ ಬ್ಲಾಸ್ಫೆಮಿ ಅಗೇನ್ಸ್ಟ್ ದ ಸ್ಪಿರಿಟ್ ವಿಲ್ ನಾಟ್ ಬಿ ಫಾರ್ ಗಿವನ್ ಆ್ಯಂಡ್ ಹೂ ಎವರ್ ಸ್ಪೀಕ್ಸ್ ಎ ವರ್ಡ್ ಅಗೇನ್ಸ್ಟ್ ದ ಸನ್ ಆಫ್ ಗಾಡ್ ವಿಲ್ ಬಿ ಫಾರ್ ಗಿವನ್ ಬಟ್ whoever speaks against the Holy Spirit will not be forgiven either in this age or in the age to come. Now these verses have bothered many Christians all throughout the past centuries. ee vachana aneka christa vishwasigalige ಬಹಳ ಗಲಿಬಿಲಿಯನ್ನುಂಟು ಮಾಡಿದೆ. ಟೂ ಬೇಸಿಕ್ ಕ್ವೆಶ್ಚನ್ಸ್ ಮಸ್ಟ್ ಬಿ ಆಸ್ಟ್ ಹಿಯರ್. ಎರಡು ಪ್ರಮುಖವಾದ ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಬೇಕು. ನೌ ದ ಪ್ಯಾಸೇಜ್ ದಟ್ ಐ ಹ್ಯಾವ್ ರೆಡ್ ಜಸ್ಟ್ ನೌ ಇಟ್ ಡೀಲ್ಸ್ ವಿತ್ ದ ಅನ್ಪಾರ್ಡನೆಬಲ್ ಸಿನ್, ಕ್ಷಮಿಸಲಾರದಂಥ ಪಾಪ, ಅನ್ಪಾರ್ಡನೆಬಲ್ ಸಿನ್. Now, as I told you, this has bothered many people. Even in my early Christian life, I was wondering what this meaning of unpardonable sin. Kshamisalarada papa. Nanagle helide nanu. We need to ask two basic questions. What is that? Number one, to whom did Jesus speak these words? ಯೇಸು ಕ್ರಿಸ್ತನು ಈ ಮಾತುಗಳನ್ನು ಯಾರಿಗೆ ಹೇಳಿದ, ಯಾರಿಗೆ ಹೇಳಿದ ನೋಡಿ, ಅದೇ 12ನೇ ಅಧ್ಯಾಯಕ್ಕೆ. ನಾನು ಅದಕ್ಕೆ ನಾನು ಕಳೆದ ಬಾರಿಯಿಂದಲೇ ಹೇಳ್ತಾ ಇದ್ದೇನೆ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಟೆಕ್ಸ್ಟ್ ಇನ್ ಇಟ್ಸ್ ಕಾಂಟೆಕ್ಸ್ಟ್. ಎ ಟೆಕ್ಸ್ಟ್ ವಿದೌಟ್ ಕಾಂಟೆಕ್ಸ್ಟ್ ಬಿಕಮ್ಸ್ ಎ ಪ್ರಿಟೆಕ್ಸ್ಟ್. ನಾವು ಯಾವಾಗಲೂ ಒಂದು ವಚನ ಅಥವಾ ಬೋಧನೆ ಅರ್ಥ ಮಾಡಿಕೊಳ್ಳಬೇಕಾದರೆ ಅದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಒಳ್ಳೆಯದೀಗ ಹಿನ್ನೆಲೆಗೆ ನಾವು ಬರೋಣ. 12ನೇ ಅಧ್ಯಾಯ ಅಲ್ಲಿ 24 ಮತ್ತು 25ನೇ ವಚನ. ಆದರೆ ಪರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದನು. ಆತನು ಅವರ ಆಲೋಚನೆಗಳನ್ನು ತಿಳುಕೊಂಡವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಇಂಗ್ಲೀಷಲ್ಲಿ ಓದ್ತೇನೆ 24 ಮತ್ತು 25, ವರ್ಸ್ 24 and 25, ಚಾಪ್ಟರ್ 12, ಮ್ಯಾಥ್ಯೂಸ್ ಗಾಸ್ಪಲ್. ಬಟ್ ವೆನ್ ದ ಫ್ಯಾರಿಸೀಸ್ ಹರ್ಡ್ ಇಟ್ ದೇ ಸೆಡ್, it is only by Beelzebul, the prince of demons, that the man casts out demons. Knowing their thoughts, he said to them, every kingdom divided against itself is laid waste, and no city or house divided against itself will stand. Now whom did Jesus speak these words? ಯಾರ ಹತ್ರ ಯೇಸು ಸ್ವಾಮಿ ಈ ಮಾತುಗಳನ್ನು ಮಾತಾಡಿದ್ದು? ಅಲ್ಲಿದ್ದಂಥ ಪರಿಸಾಯರು. ದೇ ವೆರ್ ಡೈರೆಕ್ಟೆಡ್ ಟವರ್ಡ್ಸ್ ದ ವಿಕೆಡ್ ಫ್ಯಾರಿಸೀಸ್. ದೇ ವೆರ್ ದ ವಿಕೆಡ್ ಫ್ಯಾರಿಸೀಸ್. ಅವರು ಯೇಸು ಸ್ವಾಮಿ ನಂಬಿರಲಿಲ್ಲ. ಎರಡನೇದು, ವಾಟ್ ಗ್ರೀವಿಯಸ್ ಸಿನ್ ಹ್ಯಾಡ್ ದೇ ಕಮಿಟೆಡ್. ಅವರು ಮಾಡಿದಂಥ ಒಂದು ಘೋರವಾದ ಪಾಪ ಯಾವುದು? For many months, they had had the priceless privilege of hearing the Savior's sermons and viewing His mighty miracles. Aneka samayada varege, ee farisayarige, Yesu Kristana maadida bodhanegalannu kelidru, aatanu maadida adbhuta karyagalannu kannare nodidru. But instead of believing, they degraded the Son of God, accusing Him of performing miracles through satanic energy.
ಇಷ್ಟೆಲ್ಲ ಅವರು ಕಣ್ಣಾರೆ ನೋಡಿದರೂ ಕೂಡ ಯೇಸುವಿನ ಮೇಲೆ ಅವರ ನಂಬಿಕೆ ನೀಡಲಿಲ್ಲ. ಅದರ ಬದಲು ಅವರು ಏನು ಹೇಳಿದರು, ಇವನು ಬೆಲ್ಜೆಬೂಲನ್ ಅಥವಾ ಸೈತಾನ ಬಲದಿಂದ ಇವನು ಇದನ್ನೆಲ್ಲ ಮಾಡ್ತಾನೆ. ಬೈ ಡೂಯಿಂಗ್ ದಿಸ್ ದೇ ಕಮಿಟೆಡ್ ದ ಅನ್ಪಾರ್ಡನೆಬಲ್ ಸಿನ್. ಇದನ್ನು ಮಾಡುವುದರ ಮೂಲಕವಾಗಿ ಅವರು ಕ್ಷಮೆ ಕೊಡಲಿಕ್ಕಾಗದಂಥ ಪಾಪವನ್ನು ಅವರು ಮಾಡಿದರು. ವಾಟ್ ಎಲ್ಸ್ ಕುಡ್ ಗಾಡ್ ಹಿಮ್ಸೆಲ್ಫ್ ಪಾಸಿಬಿಲಿ ಡೂ ಟು ಕನ್ವಿನ್ಸ್ ದೆಮ್? ಅವರಿಗೆ ಮನಸ್ಸಿಗೆ ತಿಳುವಳಿಕೆ ಬರುವ ಹಾಗೆ ದೇವರು ಇನ್ನೇನಾದರೂ ಮಾಡಲಿಕ್ಕೆ ಸಾಧ್ಯ ಉಂಟೋ? ಗಾಡ್ ಕುಡ್ ಹ್ಯಾವ್ ಡನ್ ವಾಟ್? ಎಸ್, ದೆರ್ ವಾಸ್ ನೋ ಅದರ್ ವೇ ದಟ್ ದೇ ಕುಡಂಟ್ ಬಿಲೀವ್, ಬಟ್ ದಟ್ ದೇ ವುಡಂಟ್ ಬಿಲೀವ್. ಅವರಿಗೆ ನಂಬಲಿಕ್ಕೆ ಆಗಲಿಲ್ಲ ಅಂತೇಳಲ್ಲ, ಆದರೆ ಅವರು ನಂಬಲಿಕ್ಕೆ ಮನಸ್ಸು ಮಾಡಲಿಲ್ಲ. ನೌ ಇನ್ ದ ಲೈಟ್ ಆಫ್ ದ ಎಬೌವ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಜಸ್ಟ್ ನೌ, ನಾನೀಗ ಹೇಳಿದಂಥ ಹಿನ್ನೆಲೆಯಲ್ಲಿ ವಾಟ್ ಇಸ್ ದ ಅನ್ಪಾರ್ಡನೆಬಲ್ ಸಿನ್? ದ ಅನ್ಪಾರ್ಡನೆಬಲ್ ಸಿನ್ ಕೆನಾಟ್ ಬಿ ಕಮಿಟೆಡ್ ಟುಡೇ ಆಸ್ ಜೀಸಸ್ ಈಸ್ ನಾಟ್ ವಾಕಿಂಗ್ ಅಬೌಟ್ ಇನ್ ಹಿಸ್ ಅರ್ಥ್ಲಿ ಬಾಡಿ ಪರ್ಫಾರ್ಮಿಂಗ್ ಮಿರಕಲ್ಸ್. ಮೊದಲನೇದಾಗಿ ಅವರು ಫರಿಸಾಯರಾಗಿದ್ದರು, ಅವರು ಯೇಸು ನಂಬಿರಲಿಲ್ಲ. ಎರಡನೇದಾಗಿ ಯೇಸು ಕ್ರಿಸ್ತನು ಆ ದಿವಸದಲ್ಲಿ ಫರಿಸಾಯರಿಗೆ ಹೇಳಿದಾಗ ಈಗ ಆ ಕಾಂಟೆಕ್ಸ್ಟ್ ಈಗ ನಮ್ಮ ಮಧ್ಯದಲ್ಲಿ ಇಲ್ಲ. ಸೊ ದ ಕ್ವಶನ್ ಆಫ್ ಅನ್ಪಾರ್ಡನೆಬಲ್ ಸಿನ್ ಟುಡೇ ಡಸ್ ನಾಟ್ ಅಪಿಯರ್. ನನ್ನ ಪ್ರಿಯರೇ, ಆದುದರಿಂದ ನಾವು ನಮ್ಮ ರಕ್ಷಣೆಯನ್ನು ಕಳೆಕೊಳ್ಳುತ್ತೇವೆ ಎಂಬುದಾಗಿ ಈ ವಚನವನ್ನು ಆಧಾರ ಮಾಡಿಕೊಂಡು ಬೋಧನೆ ಮಾಡುವಂಥದ್ದು ಅದು ತಪ್ಪಾಗಿದೆ. ಮುಂದಕ್ಕೆ ಹತ್ತನೇ ವಿಷಯಕ್ಕೆ ಬರೋಣ. ಮತ್ತಾಯನ ಸುವಾರ್ತೆಗೆ ಬನ್ನಿರಿ. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ. ನಾವು ಅದರಲ್ಲಿ ಮೊದಲಿನ ಸುಮಾರು 13 ವಚನಗಳನ್ನು ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ ಮೊದಲಿನ 13 ವಚನಗಳು. ಯೇಸು ಬೋಧನೆ ಮಾಡುತ್ತಾ ಇನ್ನೂ ಸಾಮ್ಯ ರೂಪವಾಗಿ ಅವರಿಗೆ ಹೇಳಿದ್ದೇನೆಂದರೆ, ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದೊಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಮದುವೆಗೆ ಹೇಳಿಸಿಕೊಂಡವರನ್ನು ಕರೆಯುವುದಕ್ಕೆ, ತನ್ನ ಆಳುಗಳನ್ನು ಕಳುಹಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ತಿರುಗಿ ಬೇರೆ ಆಳುಗಳನ್ನು ಕರೆದು, ನೀವು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ಹೋಗಿ, ಈಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿದ್ರಿಂದ ಅಪ್ಪಣೆ ಕೊಟ್ಟು ಕಳುಹಿಸಿದನು. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ಒಬ್ಬ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು. ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟು ಬಿಟ್ಟನು. ಆಗ ತನ್ನ ಆಳುಗಳಿಗೆ, ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ. ನೀವೀಗ 4 ಹಾದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಕೂಟಕ್ಕೆ ಕರೆಯಿರಿ ಎಂದು ಹೇಳಿದನು. ಆ ಆಳುಗಳು ಹಾದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೆ ಕಂಡವರನ್ನೆಲ್ಲ ಕೂಡಿಸಿ ಕರಕೊಂಡು ಬಂದರು. ಹೀಗೆ ಮನೆ ತುಂಬ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಗೆ ಬಂದಿ ಎಂದು ಹೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ, ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು ಎಂಬುದಾಗಿ. ಆಮೇಲೆ 24ನೇ ಅಧ್ಯಾಯಕ್ಕೆ ಬನ್ನಿರಿ. 24ನೇ ಅಧ್ಯಾಯ ಅಲ್ಲಿ 13ನೇ ವಚನ. ಆದರೆ ಕಡೇವರೆಗೆ ತಾಳುವವನು ರಕ್ಷಣೆ ಹೊಂದುವನು.
ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ಆಮೇಲೆ ಅದೇ 24ನೇ ಅಧ್ಯಾಯ 41ನೇ ವಚನದಿಂದ 51ನೇ ವಚನ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನು ವಿವೇಕಿಯೂ ಆದಂಥ ಆಳು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನು ಆ ಆಳು ಧನ್ಯನು. ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ ತೊಡಗಿ ಕುಡಿಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸದ ದಿನದಲ್ಲಿಯೂ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡೆಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು ಎಂಬುದಾಗಿ. ನೋಡ್ರಿ, ಎಲ್ಲ ವಚನಗಳನ್ನು ನಾವು ವೆನ್ ವಿ ಲುಕ್ ಇನ್ ಟು ದೀಸ್ ಪ್ಯಾಸೇಜಸ್ ಇಟ್ ಡೀಲ್ಸ್ ವಿತ್ ದೋಸ್ ಅನ್ಸೇವ್ಡ್ ಇಸ್ರಾಯೇಲಿ ಇಂಡಿವಿಜುವಲ್ಸ್ ಹೂ ಸರ್ವೈವ್ ದ ಟ್ರಿಬ್ಯುಲೇಷನ್ ಬಟ್ ಫೈಂಡ್ ದೆಮ್ಸೆಲ್ವ್ಸ್ ಸ್ಪಿರಿಚುವಲಿ ಅನ್ಪ್ರಿಪೇರ್ಡ್ ಟು ಮೀಟ್ ದೇರ್ ರಿಟರ್ನಿಂಗ್ ಮೆಸ್ಸಾಯ. ಇದು ಯಾರ ಬಗ್ಗೆ ಬರೆಯಲ್ಪಟ್ಟಿಯದೇ? ನಾವು ಓದುವಂಥ ಇನ್ನೂ ಬೇರೆ ಸಹ ಉಂಟು. ನಾವು ಲೂಕನ ಸುವಾರ್ತೆಯಲ್ಲಿ ಕೂಡ ಇದರ ಕುರಿತಾಗಿ ಓದ್ಬೋದು. ಇದು ಯಾರ ಕುರಿತಾಗಿ ಬರೆಯಲ್ಪಟ್ಟದೆ? ವಾಟ್ ಇಸ್ ದ ಕಾಂಟೆಕ್ಸ್ಟ್? ಇಟ್ ಟಾಕ್ಸ್ ಅಬೌಟ್ ದ ಇಸ್ರೇಲಿ ಇಂಡಿವಿಜುವಲ್ಸ್ ಹೂ ಸರ್ವೈವ್ ದ ಟ್ರಿಬ್ಯುಲೇಷನ್. 7 ವರ್ಷದ ಸಂಕಟ ಕಾಲದಲ್ಲಿ ದಾಟಿ ಹೋಗತಕ್ಕಂಥ ಈ ಯಹೂದ್ಯರ ಕುರಿತಿದ್ದು ಬರೆಯಲ್ಪಟ್ಟದೆ. ದೇವರ್ ಅನ್ಪ್ರಿಪೇರ್ಡ್ ಟು ಮೀಟ್ ದ ರಿಟರ್ನಿಂಗ್ ಮೆಸ್ಸಾಯ. ನೌ ಜೀಸಸ್ ಈಸ್ ಯೂಸಿಂಗ್ ದ ಪ್ಯಾರಬಾಲಿಕ್ ಮೆಥಡ್, ಪ್ಯಾರಬಲ್ಸ್, ಸಾಮ್ಯಗಳು, ಇವುಗಳನ್ನು ಆತನು ಉಪಯೋಗಿಸಿ ನೌ ಹೀ ಈಸ್ ಎಕ್ಸ್ಪ್ಲೈನಿಂಗ್ ದ ಸ್ಯಾಡ್ ಟ್ರೂತ್ ಇನ್ ಈಚ್ ಆಫ್ ದ 5 ಪ್ಯಾಸೇಜಸ್. ಮತ್ತಾಯನ ಸುವಾರ್ತೆಯಲ್ಲಿ ಯುನೋ ದ ಪ್ಯಾರಬಲ್ ಆಫ್ ದ ವೆಡ್ಡಿಂಗ್ ಗೆಸ್ಟ್ ವಿದೌಟ್ ಎ ವೆಡ್ಡಿಂಗ್ ಗಾರ್ಮೆಂಟ್. ನೋಡ್ರಿ, ಆ ಮದುವೆಗೆ ಬಂದಂಥವನು ಮದುವೆಯ ಬಟ್ಟೆಯನ್ನು ಹಾಕಿಕೊಂಡಿರಲಿಲ್ಲ. ಆಮೇಲೆ ನಾವು ಮತ್ತಾಯನ ಸುವಾರ್ತೆ ಮುಂದಕ್ಕೆ ನೋಡಿದಾಗ ವಿ ಸಿ ದ ಪ್ಯಾರಬಲ್ ಆಫ್ ದ ಅನ್ಫೇತ್ಫುಲ್ ಸರ್ವೆಂಟ್, ಅಪನಂಬಿಗಸ್ತನಾದಂಥ ಸೇವಕನು. ಆಮೇಲೆ ಮುಂದಕ್ಕೆ ನೋಡುವಾಗ ವಿ ಸಿ ದ ಪ್ಯಾರಬಲ್ ಆಫ್ 10 ವರ್ಜಿನ್ಸ್, 10 ಮಂದಿ ಕನ್ನಿಕೆಯರು. ಇನ್ನು ಉಳಿದಂಥ ಭಾಗಗಳನ್ನು ನಾವು ನೋಡುವಾಗ ವಿ ಸಿ ದ ಪ್ಯಾರಬಲ್ ಆಫ್ 8 ಟ್ಯಾಲೆಂಟ್ಸ್. ನಾನು ಕೊನೆಯದಾಗಿ ಲೂಕನ ಸುವಾರ್ತೆ ನಾವು ನೋಡುವಾಗ ವಿ ಸಿ ದ ಪ್ಯಾರಬಲ್ ಆಫ್ ದ ಶಟ್ ಡೋರ್. ನಾ ಒನ್ ಪ್ಯಾಸೇಜ್ ಡೀಲ್ಸ್ ವಿತ್ ದ ಶಿಯರ್ ಫಿಸಿಕಲ್ ಸರ್ವೈವಲ್ ಡ್ಯೂರಿಂಗ್ ದ ಟ್ರಿಬ್ಯುಲೇಷನ್. ಸಂಕಟ ಕಾಲದಲ್ಲಿ ಒಬ್ಬ ವ್ಯಕ್ತಿಯು ಜೀವಂತವಾಗಿ ಉಳಿದುಕೊಳ್ಳುವಂಥ ವಿವರಣೆಯನ್ನು ಅಲ್ಲಿ ನೋಡ್ತೇವೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 13ನೇ ವಚನ, ಬಟ್ ಹೀ ದಟ್ ಶಲ್ ಎಂಡ್ಯೂರ್ ಅನ್ ಟು ದ ಎಂಡ್ ದ ಸೇಮ್ ಶಾಲ್ ಬಿ ಸೇವ್ಡ್. ಕೊನೆಯವರೆಗೆ ತಾಳುವವನು ಅವನು ರಕ್ಷಿಸಲ್ಪಡುವನು. ಇಲ್ಲಿ ಎಂಡ್ ಎಂಬುದಾಗಿ ಪದ ಉಂಟಲ್ಲ, ಕೊನೆ ಯಾವುದದು, ಅದರ ಅರ್ಥ ಏನು? ವಾಟ್ ಈಸ್ ದಿಸ್ ಎಂಡ್ ದಟ್ ದ ಬೈಬಲ್ ಈಸ್ ರೆಫರಿಂಗ್ ಟು? ನಾವು ಇಫ್ ಯು ಗೋ ಬ್ಯಾಕ್ ಟು verse 3, verse 6, verse 14, 3, 6 ಮತ್ತು 14ನೇ ವಚನ ನೀವು ನೋಡಿದರೆ ಇಟ್ ಈಸ್ ವೆರಿ ಕ್ಲಿಯರ್ ದ್ಯಾಟ್ ಇಟ್ ಈಸ್ ದ ಎಂಡ್ ಆಫ್ ದ ಟ್ರಿಬ್ಯುಲೇಷನ್. ಯಾವುದರ ಕೊನೆಯದು? ಸಂಕಟ ಕಾಲದ ಕೊನೆ. ನನ್ನ ಪ್ರಿಯರೇ, ನೋಡ್ರಿ ಎಷ್ಟು ತಪ್ಪು ಮಾಡ್ತೇವೆ. ಯಾವುದೋ ಕಾಲಕ್ಕೆ ಬರದಂಥ ಯಾವುದೋ ಕಾಂಟೆಕ್ಸ್ಟು ನಾವು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ರಕ್ಷಣೆ ಕಳೆದು ಹೋಗ್ತದೆ ಎಂಬುದಾಗಿ ಬೋಧಿಸುವಂಥದ್ದು ಅದು ಸಮಂಜಸವಾದ ಬೋಧನೆ ಅಲ್ಲ, ಅದು ಅಸಮಂಜಸವಾಗಿ. ಆದ್ದರಿಂದ ನಾವು ಎಚ್ಚರಿಕೆ ಆಗಿರೋಣ. ಇನ್ನೊಂದು ಭಾಗ,
ಹನ್ನೊಂದನೇ ವಿಷಯಕ್ಕೆ ಬರ್ತೇನೆ ನಾನು. ನಾವು ರೋಮಾಪುರದವರಿಗೆ ಬರೆದ ಪತ್ರಕ್ಕೆ ನಾವು ಬರುವಾಗ, ವೆನ್ ವಿ ಕಮ್ ಟು ದ ಬುಕ್ ಆಫ್ ರೋಮನ್ಸ್, ರೋಮಾಪುರದವರಿಗೆ ಬರೆದ ಭಾಗಕ್ಕೆ ನಾವು ಬರುವಾಗ, ನಾವು ಇನ್ನೊಂದು ಪ್ರಾಮುಖ್ಯವಾದಂಥ ಸತ್ಯವನ್ನು ನಾವಲ್ಲಿ ಗಮನಿಸ್ಬೋದು. ನಾನು ಆ ಭಾಗವನ್ನು ಓದ್ತೇನೆ. ನಾನು ರೋಮಾಪುರದವರಿಗೆ ಬರೆದ ಪತ್ರ ಹನ್ನೊಂದನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರ ಹನ್ನೊಂದನೇ ಅಧ್ಯಾಯ ಅಲ್ಲಿ 13ನೇ ವಚನದಿಂದ ನಾನು ಓದ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರ 11ನೇ ಅಧ್ಯಾಯ 13-24 ವಚನದವರೆಗೆ. ಅನ್ಯ ಜನರಾಗಿರುವ ನಿಮ್ಮ ಸಂಗಡ ಮಾತಾಡುತ್ತೇನೆ. ನಾನು ಅನ್ಯ ಜನರಿಗೆ ಅಪೋಸ್ತಲನಾಗಿರಲಾಗಿ ನನ್ನ ಉದ್ಯೋಗವನ್ನು ಗಣ್ಯತೆಗೆ ತರುತ್ತೇನೆ. ಹೀಗೆ ಒಂದು ವೇಳೆ ಸ್ವಜನರಲ್ಲಿ ಕುರುಡನ್ನು ಹುಟ್ಟಿಸಿ ತರುತ್ತೇನೆ. ಕೆಲವರನ್ನು ರಕ್ಷಣೆಯ ಮಾರ್ಗಕ್ಕೆ ತಂದೇನು. ಯಾಕಂದರೆ ಇಸ್ರಾಯೇಲ್ಯರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು? ಸತ್ತವರು ಜೀವಿತರಾಗಿ ಎದ್ದು ಬಂದಂತಾಗುವುದಿಲ್ಲವೇ? ಕಣಕದಲ್ಲಿ ಮೊದಲನೇ ಉರುಳಿ ನೈವೇದ್ಯವಾದ ಮೇಲೆ ಕಣಕವೆಲ್ಲ ನೈವೇದ್ಯವಾದ ಹಾಗೆ ಆಯಿತು. ಬೇರು ದೇವರದಾಗಿದ್ದ ಮೇಲೆ ಕೊಂಬೆಗಳು ದೇವರವು, ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು. ಕಾಡೆಣ್ಣೆ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರು. ಆ ಕೊಂಬೆಗಳನ್ನು ಗಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ, ಅದು ನಿನಗೆ ಆಧಾರವಾಗಿದೆ ಅಷ್ಟೇ. ಈ ಮಾತಿಗೆ ನಾನು ಕಸಿ ಕಟ್ಟಿಸಿಕೊಳ್ಳುವಂತೆ ಕೊಂಬೆಗಳು ಮುರಿದು ಹಾಕಲ್ಪಟ್ಟವಲ್ಲ ಎಂದು ನೀನು ಒಂದು ವೇಳೆ ಹೇಳಬಹುದು. ನೀನು ಹೇಳುವುದು ನಿಜ, ಅವರು ನಂಬದೆ ಹೋದದ್ದರಿಂದ ಮುರಿದು ಹಾಕಲ್ಪಟ್ಟರು. ನೀನು ನಿಂತಿರುವುದು ನಂಬಿಕೆಯಿಂದಲೇ, ಗರ್ವಪಡಬೇಡ, ಭಯದಿಂದಿರು. ದೇವರು ಹುಟ್ಟು ಕೊಂಬೆಗಳನ್ನು ಉಳಿಸದೇ ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ. ಆದುದರಿಂದ ದೇವರ ದಯೆಯನ್ನು, ಕಾಠಿಣ್ಯವನ್ನು ನೋಡು. ಬಿದ್ದವರ ಕಡೆಗೆ ಕಾಠಿಣ್ಯ, ನಿನ್ನ ಕಡೆಗೆ ನೀನು ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ, ಇಲ್ಲವಾದರೆ ನಿನ್ನನ್ನು ಕಡಿದು ಹಾಕುವನು. ಇಸ್ರಾಯೇಲ್ಯರ ಕೂಡ ಇನ್ನೂ ಅಪನಂಬಿಕೆಯಲ್ಲಿಲ್ಲದ ಪಕ್ಷಕ್ಕೆ ಕಸಿ ಕಟ್ಟಲ್ಪಡುವರು. ದೇವರು ಅವರನ್ನು ತಿರುಗಿ ಕಸಿ ಕಟ್ಟುವುದಕ್ಕೆ ಸಮರ್ಥನಾಗಿದ್ದಾನೆ. ನೀನು ಹುಟ್ಟು ಕಾಡು ಮರದಿಂದ ಕಡಿದು ತೆಗೆಯಲ್ಪಟ್ಟು ನಿನಗೆ ಸಂಬಂಧಪಡದ ಊರು ಮರದಲ್ಲಿ ಕಸಿ ಕಟ್ಟಿಸಿಕೊಂಡವನಾದ ಮೇಲೆ ಅದರಲ್ಲಿ ಹುಟ್ಟಿದ ಕೊಂಬೆಗಳಾಗಿರುವ ಅವರು ಸ್ವಂತ ಮರದಲ್ಲಿ ಕಸಿ ಕಟ್ಟಲ್ಪಡುವುದು ಎಷ್ಟೋ ಸಹಜವಲ್ಲವೇ? ಇವಾಗ ಈ ವಾಕ್ಯವಾಗ ಇದು ಯಾರನ್ನು ಸೂಚಿಸ್ತಾ ಉಂಟು? ದಿಸ್ ಪ್ಯಾಸೇಜ್ ಡೀಲ್ಸ್ ವಿತ್ ದ ಜೆಂಟೈಲ್ ನೇಷನ್ಸ್, ಅನ್ಯ ರಾಷ್ಟ್ರಗಳ ಬಗ್ಗೆ. ನೌ ವಿ ಹ್ಯಾವ್ ಟು ನೋಟ್ ವರ್ಸ್ 21 and verse 22. 22 ಏನು ಹೇಳ್ತಾ ಉಂಟು? ಇಫ್ ಗಾಡ್ ಸ್ಪೇರ್ಡ್ ನಾಟ್ ದ ನ್ಯಾಚುರಲ್ ಬ್ರಾಂಚಸ್, ಟೇಕ್ ಹೀಡ್ ಲೆಸ್ಟ್ ಹೀ ಆಲ್ಸೋ ಸ್ಪೇರ್ ನಾಟ್ ದೀ. ಏನು ಹೇಳ್ತಾ ಇದ್ದಾನೆ ದೇವರಲ್ಲಿ 21ನೇ ವಚನದಲ್ಲಿ? ಗರ್ವ ಪಡಬೇಡ, ಭಯದಿಂದಿರು, ದೇವರು ಹುಟ್ಟು ಕೊಂಬೆಗಳನ್ನು ಉಳಿಸದೇ ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ. ಸೊ ಇನ್ ಡೀಲಿಂಗ್ ವಿತ್ ದ ಎಂಟೈರ್ ಪ್ಯಾಸೇಜ್, ನಾವು ವಿ ನೀಡ್ ಟು ಥಿಂಕ್ ಅಬೌಟ್ 4 questions. ನಂಬರ್ 1, ಟು ಹೂಮ್ ಪಾಲ್ ವಾಸ್ ಟಾಕಿಂಗ್? ಹಿ ವಾಸ್ ಟಾಕಿಂಗ್ ಟು ಜೆಂಟೈಲ್ ಪೀಪಲ್. ನಂಬರ್ 2, ವಾಟ್ ಈಸ್ ಹಿ ಟಾಕಿಂಗ್ ಅಬೌಟ್? ಯಾವುದರ ವಿಷಯ ಮಾತಾಡ್ತಾನೆ? He tells about the opportunity of Gentiles to share in the spiritual blessing of Abraham. Number 3, who are the broken off branches mentioned here? They represent the nation Israel, which had just rejected its own Messiah. Number 4, and finally, who are the grafted branches here? They are the ones representing Gentile people.
So the conclusion that this passage has nothing whatsoever to do with individuals losing their salvation. ಒಬ್ಬ ವ್ಯಕ್ತಿ ತಮ್ಮ ರಕ್ಷಣೆಯನ್ನು ಕಳೆದುಕೊಳ್ಳುವ ವಿಷಯದಲ್ಲಿ ಇಲ್ಲ. ಬಟ್ ರಾದರ್ ವಿತ್ ದ ಜೆಂಟೈಲ್ಸ್ ರಿಸೀವಿಂಗ್ ದೋಸ್ ಬ್ಲೆಸ್ಸಿಂಗ್ಸ್ ಫಾರ್ ಫೀಟೆಡ್ ಬೈ ಇಸ್ರಾಯೇಲ್. ನನ್ನ ಪ್ರಿಯರೇ, ನಾವು ಎಷ್ಟು ತಪ್ಪು ಮಾಡ್ತೇವೆ, ದುರ್ಬೋಧನೆಗೆ ಒಳಗಾಗದಂತೆ ಎಚ್ಚರಿಕೆಯಾಗಿರೋಣ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ತಿಳ್ಕೊಂಡು ದುರ್ಬೋಧನೆಗೆ ನಾವು ಇಳಿದು ಹೋಗದಂತೆ ಕಾಪಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಘನಮಾನ ಉಂಟಾಗಲಿ ಕರ್ತನೆ. ಆಮೇನ್. ಇದು ಆತ್ಮದ ಅಮೃತವಾಣಿ.